ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ಕೂಡ ಅನೇಕ ಸಂಗತಿಗಳನ್ನು ಎದುರುಗೊಳ್ತಲೇ ಇರ್ತೇವೆ, ಪ್ರತಿಯೊಂದು ಸವಾಲುಗಳನ್ನು ಸ್ವೀಕರಿಸ್ತಲೇ ಇರ್ತೇವೆ. ನಾವು ನಮ್ಮ ಜೀವಮಾನಗಳಲ್ಲಿ ಈ ಕ್ರಿಸ್ತೀಯ ಜೀವಿತದಲ್ಲಿ ಬಂದ ಮೇಲೆ, ಈ ಕ್ರಿಸ್ತೀಯ ಜೀವಿತದ ಸೇವೆಗೆ ಬಂದ ಮೇಲೆ, ನಮ್ಮ ಕುಟುಂಬ ಜೀವಿತಗಳಲ್ಲಿ, ನಮ್ಮ ಬದುಕುಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಕೆಲಸದ ಸ್ಥಳಗಳಲ್ಲಿ, ನಮ್ಮ ಸೇವಾ ಪ್ರಾಂತ್ಯಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಲೇ ಇರ್ತವೆ. ಒಂದಲ್ಲ ಒಂದು ರೀತಿಯ ಸಂಕಟಗಳು, ಶ್ರಮೆಗಳನ್ನು ಎದುರಿಸ್ತಲೇ ಇರ್ತವೆ. ಹಣದ ಸಮಸ್ಯೆಗಳನ್ನು, ದುಃಖಗಳನ್ನು, ವೇದನೆಗಳನ್ನು, ಅವಮಾನಗಳನ್ನು, ನಿಂದೆಗಳನ್ನು ಎದುರಿಸ್ತಲೇ ಇರ್ತವೆ. ಆದರೆ ಇಲ್ಲಿ ನಮಗೆ ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ ಒಬ್ಬ ದೇವ ವ್ಯಕ್ತಿ, ದೇವ ಮನುಷ್ಯ ನಮಗೊಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ ಇವತ್ತು. ಆ ವ್ಯಕ್ತಿ ಯಾರಂತ ನೋಡುವಾಗ, ಎರಡು ಪೂರ್ವಕಾಲ ವೃತ್ತಾಂತ 12ನೇ ವಚನದಲ್ಲಿ ರೀತಿ ಬರೆದಿದೆ. ಎರಡು ಪೂರ್ವಕಾಲ ವೃತ್ತಾಂತ 12ನೇ ವಚನದಲ್ಲಿ ರೀತಿ ಬರೆದಿದೆ. ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದೂ ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಯೋಷಫಾಟನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ದೇವರ ಮುಂದೆ ಕಣ್ಣೀರಿಡ್ತಾ ಇದ್ದಾನೆ, ಭಯಗ್ರಸ್ತನಾಗಿ ಕಣ್ಣೀರಿಡ್ತಾ ಇದ್ದಾನೆ, ಭಯಪಟ್ಟವನಾಗಿ, ನಿರುತ್ಸಾಹಕನಾಗಿ, ತನ್ನ ಬಲವೆಲ್ಲ ಸೋತುವಂಥ ಸಂದರ್ಭದಲ್ಲಿ, ತನ್ನ ನಿರೀಕ್ಷೆಯೆಲ್ಲ ಏನೂ ಇಲ್ಲ ಅಂದುಕೊಳ್ಳುವಾಗ ಕೊನೆಗೆ ಅವನು ದೇವರ ಬಳಿಗೆ ಬರ್ತಾನೆ. ದೇವರ ಬಳಿ ಬಂದು ಪ್ರಾರ್ಥಿಸ್ತಾ ಇದ್ದಾನೆ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ, ನಮಗೆ ಅವರನ್ನ ಎದುರಿಸುವಂಥ ಶಕ್ತಿ ನಮ್ಮಲ್ಲಿಲ್ಲ ಸ್ವಾಮಿ, ಅವರನ್ನ ಎದುರಿಸುವಂಥ ಬಲ ನಮ್ಮೊಳಗಡೆ ಇಲ್ಲ ಸ್ವಾಮಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಯೋಷಫಾಟನು ಬಹಳ ಭಕ್ತಿವಂತನಾದ ದೇವ ಮನುಷ್ಯ, ಮಾತ್ರವಲ್ಲದೆ ಕರ್ತನಿಗೆ ಭಯಪಟ್ಟು ರಾಜ್ಯಾಡಳಿತ ಮಾಡ್ತಾ ಇದ್ದಂಥವನು, ದೇವರಿಗೆ ಚಿತ್ತಪಟ್ಟು, ದೇವರಿಗೆ ಒಡಂಬಟ್ಟು, ದೇವರು ಹೇಳಿದಾಗೆ ನಡೀತಾ ಇದ್ದಂಥ ದೇವ ಮನುಷ್ಯನಾದಂಥ ಈ ರಾಜನು ಭಕ್ತಿ ಕಾರ್ಯಗಳೆಲ್ಲ ಮುಗಿಸಿಕೊಂಡ ಮೇಲೆ ಅವನಿಗೆ ಎದುರಾಗಿದ್ದುದು ಮೂರು ಕಡೆಯಿಂದಲೂ ವೈರಿಗಳು, ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೋಷಫಾಟನಿಗೆ ವಿರುದ್ಧವಾಗಿ ಬಂದು ದಂಡಿಳಿದು ಬಂದ್ಬಿಡ್ತಾರೆ. ಆಗ ಇವನಿಗೆ ಸೈನ್ಯ ಇತ್ತು, ಯೋಷಫಾಟನ ಬಳಿ ಸೈನ್ಯ ಇತ್ತು, ಮಾತ್ರವಲ್ಲದೆ ಆಯುಧಗಳಿತ್ತು, ಮಾತ್ರವಲ್ಲದೆ ಅದಕ್ಕೆ ಬೇಕಾದ ಗುರಾಣಿಗಳು, ಕತ್ತಿಗಳು ಎಲ್ಲ ಇತ್ತು, ಕುದುರೆಗಳು ಇತ್ತು, ಅದರ ಮೇಲೆ ಹೋರಾಡುವಂಥ ಸೈನಿಕರು ಇದ್ದರು. ಆದರೂ ಕೂಡ ಇವನು ಏನು ಹೇಳ್ತಾನೆ, ಸ್ವಾಮಿ ನನಗೆ ಬಲ ಇಲ್ಲ, ನನಗೆ ಶಕ್ತಿ ಇಲ್ಲ, ನನ್ನ ಕಣ್ಣುಗಳು ನಿನ್ನೇ ನೋಡ್ತವೆ ಎಂಬುದಾಗಿ ದೇವರ ಹತ್ರ ಹೇಳ್ತಾನೆ. ಅದರ ಅರ್ಥ ಏನು ಗೊತ್ತಾ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಕೆಲವರು ರಥಬಲದಲ್ಲಿಯೂ, ಕೆಲವರು ಅಶ್ವಬಲದಲ್ಲಿಯೂ ಹೆಚ್ಚಲ ಪಡುತ್ತಾರೆ, ನಾನಾದರೂ ನನ್ನ ಕರ್ತನಲ್ಲಿ ಎಂಬುದಾಗಿ ಹೇಳ್ತಾನೆ. ಅದರ ಅರ್ಥ ನಮ್ಮ ಜೀವಮಾನದಲ್ಲಿ ನಮಗೆ ಎಷ್ಟೇ ಜ್ಞಾನ ಇದ್ದರೂ, ಎಷ್ಟೇ ವಿವೇಕಗಳಿದ್ದರೂ, ನಮಗೆ ಎಷ್ಟೇ ಐಶ್ವರ್ಯ ಇದ್ದರೂ, ಎಷ್ಟೇ ನಮಗೆ ಆಸ್ತಿ ಅಂತಸ್ತಿದ್ದರೂ ಕೂಡ ಇದು ಯಾವುದೂ ಕೂಡ ನಮ್ಮ ರಕ್ಷಣೆಗೆ ಬರೋದಿಲ್ಲ, ಇದು ಯಾವುದೂ ಕೂಡ ನಮ್ಮ ಜೀವಿತಕ್ಕೆ ಬಿಡುಗಡೆಗೆ ಬರೋದಿಲ್ಲ, ಇದು ಯಾವುದು ನಮ್ಮನ್ನು ಬಿಡುಗಡೆ ಮಾಡಲ್ಲ, ಇದು ಯಾವುದು ನಮಗೆ ಜೀವಕ್ಕೆ ಕೊಡೋದಿಲ್ಲ, ಇದು ಯಾವುದು ನಮ್ಮನ್ನು ನಡೆಸೋದಿಲ್ಲ, ನಡೆಸುವಂಥವರು ದೇವರೊಬ್ಬರೇ ಅನ್ನೋದನ್ನು ಯೋಷಫಾಟನು ತೋರಿಸ್ತಾ ಇದ್ದಾನೆ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ಇವತ್ತು ನಾವೆಲ್ಲರೂ ಕೂಡ ಕಣ್ಣುಗಳೆತ್ತಿ ದೇವರು ನೋಡಬೇಕಾಗಿದೆ. ನಿಮ್ಮ ಸಮಸ್ಯೆಗಳಲ್ಲಿ, ಸಂಕಟಗಳಲ್ಲಿ, ವೇದನೆಗಳಲ್ಲಿ, ಪರಿಶ್ರಮಗಳಲ್ಲಿ, ವೈರಿಗಳ ಕುತಂತ್ರಗಳಲ್ಲಿ ಯಾವ ಸನ್ನಿವೇಶದಲ್ಲಿ ಹಾದು ಹೋಗ್ತಾ ಇದ್ದೀರೋ ಆ ಸನ್ನಿವೇಶಗಳಲ್ಲೆಲ್ಲ ನೀವು ನೋಡಬೇಕಾಗಿದ್ದು ನಿಮ್ಮ ಸೃಷ್ಟಿಕರ್ತನನ್ನು, ನಿಮ್ಮ ದೇವಾದಿದೇವರನ್ನು, ನಿಮ್ಮ ಕಣ್ಣುಗಳು ನೋಡಬೇಕಾಗಿದ್ದು ಆ ರಾಜಾದಿರಾಜನನ್ನು. ಆ ರಾಜನಾದ ಯೋಷಫಾಟನಿಗೆ ಶಕ್ತಿ ಇದ್ದರೂ ಕೂಡ ನನಗೆ ಶಕ್ತಿ ಇಲ್ಲ ಸ್ವಾಮಿ, ನೀನೇ ನನಗೆ ಜಯ ಕೊಡು ಅಂತ ಕೇಳಿದ. ಅದೇ ರೀತಿ ನಮ್ಮ ರಾಜಾದಿರಾಜನು, ನಮ್ಮ ದೇವಾದಿದೇವನು, ಸರ್ವಶಕ್ತನಾದ ದೇವರು, ಆ ಜೀವಸ್ವರೂಪನಾದ ದೇವರನ್ನು ನಮ್ಮ ಕಣ್ಣುಗಳು ಇವತ್ತು ನೋಡಬೇಕಾಗಿದೆ. ನಮ್ಮ ಪರಿಸ್ಥಿತಿಗಳಲ್ಲಿ, ನಮ್ಮ ದುಃಖಗಳಲ್ಲಿ, ವೇದನೆಗಳಲ್ಲಿ, ಎಲ್ಲ ಕಡೆಗಳಲ್ಲಿಯೂ ನಾವು ನಮ್ಮ ಸೃಷ್ಟಿಕರ್ತನನ್ನು ನೋಡಬೇಕಾಗಿದೆ. ನಮ್ಮ ಜೀವಸ್ವರೂಪನ್ನು ನೋಡಬೇಕಾಗಿದೆ. ಆತನೇ ನಮಗೆ ರಕ್ಷಣೆ, ಆತನೇ ನಮಗೆ ಬಲ, ಆತನೇ ನಮಗೆ ಜಯ ಕೊಡುವವನು, ಆತನೇ ನಮಗೆ ಸಮಸ್ತ ಕಾರ್ಯಗಳಲ್ಲಿ ವಿಮೋಚನೆಯನ್ನು ಕೊಡುವವನು. ಆತನನ್ನು ಮುಂದೆ ಬಿಡೋಣ, ಆತನ ಹಿಂದೆ ನಾವು ಓಡಿ ಹೋಗೋಣ, ಆತನನ್ನು ಆಶ್ರಯಿಸಿಕೊಳ್ಳೋಣ, ಆತನ ಎಲ್ಲ ಕಾರ್ಯಗಳಲ್ಲಿ ಆತನ ಒಬ್ಬನನ್ನೇ ಮಹಿಮೆ ಪಡಿಸೋಣ. ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಲೂ ದೇವರು ನಿಮಗೆ ಜಯವನ್ನು ಕೊಡ್ತಾರೆ. ಯೋಷಫಾಟನಿಗೆ
ಯುದ್ಧ ಮಾಡದೆ ಮಾತ್ರವಲ್ಲದೆ ಗುರಾಣಿಗಳನ್ನು ಉಪಯೋಗಿಸದೆ ದೇವರು ದೊಡ್ಡ ಜಯವನ್ನು ಕೊಡ್ತಾರೆ. ಸ್ತುತಿಯಿಂದ ಅವನು ಸ್ತುತಿಸಿದಾಗ, ಬೆರಾಕಾ ತಗ್ಗಿಗೆ ಬಂದು ಸ್ತುತಿಸಿದಾಗ, ಕರ್ತನನ್ನೇ ಕಂಡು ಕರ್ತನನ ಆಲೋಚನೆ ಪಡೆದು ಸ್ತುತಿಸಿದಾಗ ದೊಡ್ಡ ಜಯವು ಬಿಡುಗಡೆಯೂ ಅವನಿಗೆ ಸಿಕ್ಕುತ್ತೆ, ದೊಡ್ಡ ಆಶೀರ್ವಾದವೂ ಅವನಿಗೆ ಸಿಕ್ಕುತ್ತೆ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿ ನೀವು ಕೂಡ ಕರ್ತನನ್ನು ಆರಾಧಿಸಿರಿ, ದೇವರನ್ನೇ ದೃಷ್ಟಿಸಿದ್ರಿ. ದೇವರ ವಾಕ್ಯದಲ್ಲಿ ಬರೆದಿದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತೆ. ಆತನನ್ನು ದೃಷ್ಟಿಸಿದವರು ಎಂದಿಗೂ ಆಶಾಭಂಗ ಪಡರು. ಆತನನ್ನು ದೃಷ್ಟಿಸಿದವರ ಮುಖ ಪ್ರಕಾಶಗೊಳ್ಳುತ್ತೆ. ಪ್ರಿಯ ದೇವರ ಮಕ್ಕಳೇ, ಪ್ರತಿದಿನ ಆತನನ್ನು ದೃಷ್ಟಿಸಿರಿ, ಆತನನ್ನೇ ನೋಡ್ರಿ. ಖಂಡಿತವಾಗಲೂ ಆತ ನಿಮಗೆ ಜಯವನ್ನು ಕೊಡೋದು ಮಾತ್ರ ಅಲ್ಲ, ನಿಮ್ಮನ್ನು ಆಶೀರ್ವದಿಸಿ ನಡ್ತಾನೆ. ನಿಮ್ಮ ಕಣ್ಣುಗಳು ದೇವರನ್ನೇ ನೋಡಲಿ. ನೀವು ಸೋತು ಹೋಗಬೇಡ್ರಿ, ನಿರಾಶರಾಗಬೇಡ್ರಿ. ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರು ನೋಡ್ರಿ, ದೇವರು ನಿಮ್ಮ ಮುಖವನ್ನು ಪ್ರಕಾಶಗೊಳಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆಯಾದ ದೇವರೇ, ಇವರ ಜೀವಮಾನಗಳಲ್ಲಿ ಅದ್ಭುತಗಳು, ಮಹತ್ಕಾರಗಳು, ಶ್ರೇಷ್ಠವಾದ ಕಾರ್ಯಗಳು ಮಾಡಿ, ನಿನ್ನ ಉಪಕಾರಗಳು, ಅದ್ಭುತಗಳು, ಅತಿಶಯಗಳು ಮಾಡಿರಿ. ಕೃಪೆ ತೋರಿ, ದಯೆ ತೋರಿ ನಡೆಸಿರಿ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್, ಆಮೇನ್.